ಇನ್ನು ಈ ಬಗ್ಗೆ ಬಿಜೆಪಿಯಲ್ಲೂ ಕೂಡ ಹಲವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಅಶ್ವಥ್ ನಾರಾಯಣ ಅವರು ಕೂಡ ರಾಮದೇವರ ಬೆಟ್ಟದಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರ ಏನಿದೆ, ನಮ್ಮ ಸರ್ಕಾರದಲ್ಲಿ ಬಗ್ಗೆ ನಿರ್ಧಾರವನ್ನ ಮಾಡಿದ್ವಿ, ಬ್ಲೂ ಪ್ರಿಂಟ್ ಕೂಡ ಮಾಡಿದ್ದೀವಿ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಬೂಟಾಟಿಕೆಯ ಹೇಳಿಕೆ ಇದು ಅಂತ ಕಾಂಗ್ರೆಸ್ ನಾಯಕರಿಗೆ ಮಾಜಿ DCM ಅಶ್ವಥ್ ನಾರಾಯಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಕಟ್ಟಿಸೋದಾಗಿದ್ರೆ ಆಲ್ರೆಡಿ ಬ್ಲೂ ಪ್ರಿಂಟ್ ಇದೆ, ಕಟ್ಟಿಸ್ಬಿಡಿ, ಯಾಕೆ ಸುಮ್ಮನೆ ಹೇಳ್ಕೊಂಡು ಓಡಾಡ್ತೀರಾ ಅಂತ ಅವರ ಟಾಂಗ್. ವಿರುದ್ಧ ರಾಮದೇವರ ಬೆಟ್ಟದಲ್ಲಿ ರಾಮನಗರದಲ್ಲಿ ನಿರ್ಮಾಣ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ನಿಶ್ಚಯವನ್ನು ಮಾಡಿ ಘೋಷಣೆ ಮಾಡುವಂಥದ್ದಾಗಿತ್ತು. ಪ್ರಿಲಿಮಿನರಿ ಡಿಸೈನ್ ಕಾನ್ಸೆಪ್ಟನ್ನು ಸಹ ನಾವು ತೋರಿಸುವಂಥದ್ದಾಗಿತ್ತು, ತಯಾರು ಮಾಡುವಂಥದ್ದಾಗಿತ್ತು. ಮುಖ್ಯಮಂತ್ರಿ ಆದ ನಂತರ ನೀವೇನು ಮರುಮಂಡನೆ ಮಾಡಿದಂಥ ಬಜೆಟ್ಟಲ್ಲಿ ನಗರದಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದನ್ನು, ದಕ್ಷಿಣ ಭಾರತದ ಅಯೋಧ್ಯೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಸಂಪೂರ್ಣವಾಗಿ ವಿರುದ್ಧವಾಗಿದ್ದು,